ಜೂನ್ 26, 1975ರಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ಭಾರತೀಯ ಪ್ರಜಾಪ್ರಭುತ್ವದ ಕರಾಳ ದಿನದ ಅಂಗವಾಗಿ ಹಾನಗಲ್ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾನಗಲ್ಲ ಮಂಡಳ ವತಿಯಿಂದ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷರಾದ ನಿಂಗಪ್ಪ ಎಸ್ ಗೊಬ್ಬೇರ ಹಾಗೂ ಮಾಜಿ ಶಾಸಕರಾದ ಶಿವರಾಜ ಸಜ್ಜನರ, ಬೊಮ್ಮನಳ್ಳಿ ಮಹಾಶಕ್ತಿ ಕೇಂದ್ರದ ಪ್ರಮುಖರಾದ ಪದ್ಮನಾಭ ಕುಂದಾಪುರ, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಕಲ್ಯಾಣಕುಮಾರ ಶೆಟ್ಟರ ಅವರು ಆ ದಿನಗಳ ಕರಾಳತೆಯ ಕುರಿತು ಅವರಿಗಾದ ಅನುಭವವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸುಭಾಷ್ ಗೋರನವರ, ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಲಿಂಗಪ್ಪ ತಲ್ಲೂರ, ಪ್ರಮುಖರಾದ ರಾಜಣ್ಣ ಪಟ್ಟಣದ ಸಿದ್ದಲಿಂಗಪ್ಪ ಶಂಕ್ರಿಕೊಪ್ಪ, ಬಸವರಾಜ ಸುರಗೊಂಡರ, ಗಣೇಶ ಕೋಡಿಹಳ್ಳಿ, ಚಂದ್ರಪ್ಪ ಹರಿಜನ, ಗಣೇಶ್ ಮುಡ್ಲಿಯವರ, ಸಿದ್ದನಗೌಡ ಪಾಟೀಲ, ಭಾಸ್ಕರ ಹುಲಿಮಾನಿ, ಸಿದ್ದಲಿಂಗೇಶ್ ತುಪ್ಪದ, ಕೃಷ್ಣ ಡೊಳ್ಳೇಶ್ವರ, ಅಜಯ ರೋಗಿ ಶೆಟ್ಟರ, ಅಮೋಘ ಕುಲಾಲ ಹಾಗೂ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಶಕ್ತಿ ಕೇಂದ್ರದ ಪ್ರಮುಖ ಸಹಪ್ರಮುಖರು, ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವರದಿಗಾರರು ಮಲ್ಲಿಕಾರ್ಜುನ್, ಎಸ್ಬಿ ಹಾನಗಲ್, ದಿಕ್ಸೂಚಿ ಟಿವಿ. ಈ ರಾಷ್ಟ್ರ ಬಹಳಷ್ಟು ಅನುಭವಿಸಿದೆ. ಅಕಸ್ಮಾತ್ ಅವತ್ತಿನ ಕಾಲದಲ್ಲಿ ನೆಹರೂರವರನ್ನ ಪ್ರಧಾನಿ ಮಾಡೋದ್ರ ಬದಲಾಗಿ ವಲ್ಲಭಭಾಯಿ ಪಟೇಲ್ ಅವರನ್ನು ಮಾಡಿದ್ರೆ ನಾವು ಇವತ್ತಿಗೆ ಜಗತ್ತಿಗೆ ನಂಬರ್ ಒನ್ ಆಗಿರ್ತೀವಿ. ಅನೇಕ ಭಾಗಗಳನ್ನು ನಮ್ಮ ರಾಷ್ಟ್ರದ ಅನೇಕ ಭಾಗಗಳನ್ನು ಎಲ್ಲರೂ ಬಿಟ್ಕೊಂಡ್ರೆ ಚೀನಾ, ಆ ಕಡೆ ಅಫ್ಘಾನಿಸ್ತಾನ, ಬಾಂಗ್ಲಾ, ಪಾಕಿಸ್ತಾನ, ನಮ್ಮ ಭಾರತದ ಕೆಟ್ಟ ಪರಿಸ್ಥಿತಿಯಿಂದ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮ ರಕ್ಷಣಾ ಇಲಾಖೆಗೆ 40% ಹಣವನ್ನು ನಾವು ಖರ್ಚು ಮಾಡುವಂಥ ಒಂದು ಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಜವಾಹರಲಾಲ್ ನೆಹರೂರವರು, ಇಂದಿರಾ ಗಾಂಧಿಯವರು, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಈ ತುರ್ತು ಪರಿಸ್ಥಿತಿ ಬಗ್ಗೆ ಇತ್ತೀಚಿನ ಪೀಳಿಗೆಗಳಂದರೂ ಬರ್ತಾ ಇರಲ್ಲ. ನಾವೆಲ್ಲ ಭಾರತೀಯ ಜನತಾ ಪಕ್ಷದವರು ಪ್ರತಿ